ವಾಲ್ಮೀಕಿ ಮಹರ್ಷಿ ಅತ್ಯಂತ ದೊಡ್ಡ ಸಂದೇಶವನ್ನ ಜಗತ್ತಿಗೆ ಕೊಟ್ಟದ್ದನ್ನು ನಾವು ಕಂಡಿದ್ದೇವೆ ಯಾರು ಸಮಾಜದಲ್ಲಿ ಆ ಕಟ್ಟಕಡೆ ವ್ಯಕ್ತಿ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನ ಅಸ್ತಿತ್ವವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಅವರ ಸಂದೇಶಗಳು ನಮಗೆಲ್ಲ ದೊರಕಿವೆ ನಮ್ಮ ರಾಜ್ಯದ ಜನರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಪ್ರಾಯಶಃ ನಾನು ಇವತ್ತು ನಮ್ಮ ಮಿತ್ರರಾದಂತ ಸಿದ್ದರಾಮಯ್ಯರವರಿಗೆ ಒಂದು ವಿನಂತಿ ಮಾಡಲಿಕ್ಕಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೂತಿದ್ದೇನೆ ಸುದೀರ್ಘವಾದಂತಹ 40 ವರ್ಷದ ರಾಜಕಾರಣದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ನಾನು ಭಾರಿ ಒಂದು ಸಜ್ಜನ ರಾಜಕಾರಣಿಯಾಗಿ ಹಿಂದುಳಿದ ವರ್ಗದವರ ದಲಿತರ ಪರವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿ ತನ್ನಿಂಗೆ ತಾನೇ ಶಾಬಾಸಗಿರಿ ಕೊಟ್ಟುಕೊಳ್ಳುವಂತ ಒಂದು ರಾಜಕಾರಣದಲ್ಲಿದ್ದಂತಹ ಸಿದ್ದರಾಮಯ್ಯರಿಗೆ ಪ್ರಾಯಶಃ ಇವತ್ತು ಒಂದು ಒಳ್ಳೆಯ ದಿನವಾಗಿ ಪರಿವರ್ತನೆ ಆಗಬೇಕು ಪ್ರಾಯಶ್ಚಿತ ಮಾಡ್ಕೊಳ್ತಾರೆ ತಪ್ಪು ಅಂತ ಗೊತ್ತಾದ ಮೇಲೆ ಎಲ್ಲರೂ ಪ್ರಾಯಶ್ಚಿತ ಮಾಡ್ಕೊಳ್ತಾರೆ ತಪ್ಪನ್ನ ಒಪ್ಪಿಕೊಂಡು ಸಾರ್ವಜನಿಕವಾಗಿ ಎಲ್ಲವನ್ನ ತಿಳಿಸಿದ ಮೇಲೆ ಪಶ್ಚಾತ್ತಾಪ ಪಡುವಂತದರಲ್ಲಿ ಇವತ್ತು ಸಿದ್ದರಾಮಯ್ಯರು ಮುಂಚೂಣಿಯಲ್ಲಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ದೊಡ್ಡ ಹಗರಣ ವಿಶೇಷವಾಗಿ ಈ ವಾಲ್ಮೀಕಿ ಸಮಾಜದವರ ಆ ಒಂದು ಹಗರಣ ಇವತ್ತು ರಾಜ್ಯದ ಇತಿಹಾಸದಲ್ಲಿ ಯಾರೂ ಮರೆಯದಂತಹ ಹಗರಣ ಅಂತ ನಾನು ಭಾವಿಸ್ತಾ ಇದ್ದೇನೆ ಸಿದ್ದರಾಮಯ್ಯರು ಇಷ್ಟೆಲ್ಲ ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡ ಪ್ರಕಾರ ನನ್ನ ಕಡೆಯಿಂದ ಏನೋ ಆಗಿದೆ ತಪ್ಪಾಗಿದೆ ಅಂತ ಹೇಳುವಂಥದ್ದನ್ನು ಅವರೇ ಸಾಬೀತುಪಡಿಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿಯಲ್ಲಿ ಸುಮಾರು 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಜನತಾ ನ್ಯಾಯಾಲಯ ಯಾವುದು ವಿಧಾನಸೌಧ ಇದೆಯಾ ಸಭೆಯ ವಿಧಾನಸಭೆಯಲ್ಲೇ ಅವರು ಒಪ್ಪಿಕೊಂಡದ್ದನ್ನು ನಾವು ಕಂಡಿದ್ದೇವೆ ಪರ್ಸೆಂಟೇಜ್ಗಳನ್ನು ಅವರೇ ಲೆಕ್ಕ ಹಾಕ್ಬೋದು ಹತ್ರ 50% ಅವರು ಹೇಳುವ ಲೆಕ್ಕದಲ್ಲೇ ಆಗಿದೆ ಅಂತ ಹೇಳುವಂಥದ್ದು ಮೊನ್ನೆ ಮೊನ್ನೆ ಎಲ್ಲಮ್ಮ ತಾಯಿಯ ಗುಡಿಗೆ ಹೋದಾಗ ತನ್ನ ಹೆಂಡತಿ ಹೆಸರಲ್ಲಿ ಅರ್ಚನೆ ಮಾಡಿ ಅವಳ ಹೆಸರಲ್ಲಿ ಆದಂತಹ ಪಾಪ ಅದನ್ನು ಪರಿಹಾರ ಮಾಡಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಪ್ರಾಯಶಃ ದಸರಾ ಉತ್ಸವದಲ್ಲಿ ಆ ಚಾಮುಂಡೇಶ್ವರಿಯ ಆ ದೇವಾಲಯಕ್ಕೆ ಹೋದಾಗ ಅವರ 40 ವರ್ಷದ ಆ ದೇವಾಲಯ ಭೇಟಿಯಲ್ಲಿ ಅತ್ಯಂತ ದೀನನಾಗಿ ತಾನೇ ಕೈ ಹಾಕಿ ಆ ಕುಂಕುಮವನ್ನು ಹಚ್ಚಿಕೊಳ್ಳುವಂಥದ್ದನ್ನು ನಾವು ನೋಡಿದಾಗ ಪ್ರಾಯಶಃ ಜ್ಞಾನೋದಯ ಆಗಿದೆ ಇವರಿಗೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಆಯ್ತಪ್ಪ ಎಲ್ಲ ಕಡೆ ತಪ್ಪು ಒಪ್ಕೊಂಡಿದ್ದೀರಿ ಹೆಂಡತಿ ಹೆಸರಲ್ಲಿ ನೀವು ಪೂಜೆ ಮಾಡಿಸಿದ್ರಿ ವಿಧಾನಸಭೆಯಲ್ಲಿ ನೀವು ಒಪ್ಕೊಂಡ್ರಿ ಚಾಮುಂಡೇಶ್ವರಿ ತಾಯಿ ಎದುರು ಕೂಡ ಭಾರಿ ಭಯ ಭಕ್ತಿಯಿಂದ ಎಲ್ಲ ಹೊರಗೆ ಬರಲಿಕ್ಕೆ ನಿಮಗೆ ಭಾರಿ ಸುಲಭದ್ದು ಇವತ್ತು ಒಳ್ಳೆ ವಾಲ್ಮೀಕಿ ಜಯಂತಿಯ ದಿವಸ ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಇದೊಂದು ಒಳ್ಳೆ ಪ್ರಾಯಶ್ಚಿತ ಮಾಡಿಕೊಳ್ಳಲಿಕ್ಕೆ ಇವತ್ತು ಒಳ್ಳೆ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಸಿದ್ದರಾಮಯ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲವೂ ನಿಮ್ಮದು ಪರಿಹಾರ ಆಗುತ್ತೆ ನೀವು ನಿಮ್ಮ ಕಾಂಗ್ರೆಸ್ ಯಾಕೆಂತ ಹೇಳಿದ್ರೆ ನೀವು ಒಬ್ಬರೇ ಅಲ್ಲ ಈ ದುಡ್ಡನ್ನೆಲ್ಲ ಎಲ್ಲ ಕಡೆ ಉಪಯೋಗ ಮಾಡಿಕೊಂಡಿದ್ದೀರಿ ನೀವು ತೆಲಂಗಾಣಕ್ಕೆ ರಾಜ್ಯದಲ್ಲಿ ಬಿಡಿ ಎರಡು ಲೋಕಸಭಾ ಚುನಾವಣೆ ಬಿಡಿ 3 ಜನ MLAಗಳು ವಿತರಣೆ ಮಾಡಿದ್ದು ಬಿಡಿ ಇದೆಲ್ಲವೂ ಇಡಿಯಲ್ಲಿ ಇಡಿ ಚಾರ್ಜ್ ಶೀಟ್ನಲ್ಲಿ ಹೇಳಿದಂಥದ್ದನ್ನು ನಾನು ಉಲ್ಲೇಖ ಮಾಡ್ತಾ ಇರುವಂಥದ್ದು ಆದ ಕಾರಣ ಸಿದ್ದರಾಮಯ್ಯರೇ ಇವತ್ತು ಭಾರಿ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಒಂದು ರೀತಿಯ ಪ್ರಾಯಶ್ಚಿತವೂ ಆಯಿತು ಒಂದು ರೀತಿಯಲ್ಲಿ ಪರಿಹಾರನೂ ಆಯಿತು ಒಂದು ರೀತಿಯಲ್ಲಿ 40 ವರ್ಷದಲ್ಲಿ ನಾನು ಭಾರಿ ಒಳ್ಳೆಯ ರಾಜಕಾರಣ ಮಾಡಿದ್ದೇನಂತ ಹೇಳೋದಕ್ಕೆ ಈ ರಾಜೀನಾಮೆ ಒಂದು ರೀತಿಯಲ್ಲಿ ಹೌದು ಅಂತ ಅನ್ನಿಸುವಂಥ ವ್ಯವಸ್ಥೆಗಳ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದ ಕಾರಣ ಇವತ್ತು ಭಾರಿ ಒಳ್ಳೆಯ ದಿನ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಿಮ್ಮೊಬ್ಬ ಮಿತ್ರನಾಗಿ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಈ ಎಲ್ಲ ಪಾಪದ ಪರಿಹಾರಕ್ಕಾಗಿ ಇವತ್ತು ರಾಜೀನಾಮೆ ಕೊಟ್ಟು ನೀವು ಸಾಯಂಕಾಲದೊಳಗೆ ಕೆಳಗಿಳಿದ್ರೆ ಆ ವಾಲ್ಮೀಕಿ ಮಹರ್ಷಿ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾನೆ ಆಯ್ತಪ್ಪ ತಪ್ಪು ಎಲ್ಲ ನಿನ್ನ ತಪ್ಪನ್ನು ಬಿಟ್ಟು ಬಿಟ್ಟು ಎಲ್ಲವನ್ನ ಮಾಡಿದ್ದೇನೆ ಯಾಕೆಂತ ಹೇಳಿದ್ರೆ 14 ಸೈಟ್ಗಳನ್ನು ವಾಪಸ್ ಕೊಟ್ರಿ
ನಿಮ್ಮ ಗುರುಗಳಾದಂತ ಮಲ್ಲಿಕಾರ್ಜುನಕರಿಗೆ 5 ಎಕರೆ ನೀವು ಕೊಟ್ಟು ಬಿಡಿಪ್ಪ ನಾನು 14 ಕೊಡ್ತೇನೆ ಅಂತ ಹೇಳುವಂತ ಸಂದೇಶವನ್ನು ಕೊಟ್ರಿ ಇದೆಲ್ಲವೂ ನೋಡಿದ್ರೆ ಎಲ್ಲೋ ನೀವು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ ಪ್ರಾಮಾಣಿಕ ಮುಖ್ಯಮಂತ್ರಿ ಅವರು ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಇದನ್ನು ಒಂದು ಒಪ್ಪಿಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳುವಂತದನ್ನ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳತಾ ಇದ್ದೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ